ಭಾರತದಾದ್ಯಂತ ಕೊರೋನಾ ಸೋಂಕಿನ ಅಟ್ಟಹಾಸ ಕೊಂಚ ಇಳಿಮುಖ ಕಂಡಿದೆ. ಆದರೆ ನಗರ ಪ್ರದೇಶದಲ್ಲಿ ಇಳಿಕೆಯಾಗುತ್ತಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಕೊರೋನಾ ಅಟ್ಟಹಾಸ ಮೆರೆಯುತ್ತಿದೆ. ಗ್ರಾಮೀಣ ಪ್ರದೇಶದ ಜನರು ಆರೋಗ್ಯವಾಗಿರಲೆಂದು ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲವಾಗಲಿ ಎಂದು ಔಷಧ ಕಿಟ್ ಒದಗಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ಸರ್ಕಾರಿ ವೈದ್ಯರ ಮುಖಾಂತರ ಔಷಧಿ ಕಿಟ್ಗಳನ್ನು ಅಥಣಿ ಪೊಲೀಸ್ ಇಲಾಖೆಯು ನೀಡಿದ್ದು, ಸಾರ್ವಜನಿಕರು ಈ ಔಷಧಿಯ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಸಿಪಿಐ ಶಂಕರಗೌಡ ಬಸನ್ಗೌಡರ್, ಪಿಎಸ್ಐ ಕುಮಾರ್ ಹಡ್ಕರ್, ವಿಜಯ ನರಗಟ್ಟಿ, ಪ್ರಕಾಶ್ ಪಾಟೀಲ್, ಸಂಜು ಮಾಳವಗೋಳ್, ಎಸ್ಕೆ ನ್ಯಾಮಗೌಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಹೆಚ್ಚಿನ ಪ್ರಮಾಣದಲ್ಲಿ ಹರಡ್ತಾ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿದ್ದವರು ಬೇಗನೆ ಚಿಕಿತ್ಸೆಗೆ ಒಳಪಡದೆ ತೀವ್ರತೆಗೆ ಒಳಗಾಗ್ತಾ ಇರೋದನ್ನು ಕಂಡು ನಮ್ಮ ಮಾನ್ಯ ಎಸ್ ಪಿ ಸಾಹೇಬರು ಬೆಳಗಾವಿರವರು ಎಲ್ಲ ಜನರ ಅನುಕೂಲಕ್ಕಾಗಿ ಇಷ್ಟು ಕಿಟ್ ಕಳಿಸಿಕೊಟ್ಟಿದ್ದಾರೆ. ಅದರ ಉದ್ದೇಶ ಏನಪ್ಪ ಅಂದರೆ ಇನ್ನೂ ಅದೇನು ಸ್ಟಾರ್ಟಿಂಗಲ್ಲೇ ಇಷ್ಟೊಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಅವರು ಅಲ್ಲೇ ಮನೆಯಲ್ಲೇ ಗುಣಮುಖ ಆಗಬಹುದು, ತೀವ್ರತೆಗೆ ಒಳಗಾಗಬಾರ್ದು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಕೊಟ್ಟಿದ್ದಾರೆ. ಅದನ್ನು ಇವತ್ತು ನಾವು ನಮ್ಮ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಇದನ್ನು ಸದುಪಯೋಗ ಪಡಿಸಬೇಕಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಮ್ಮ ಇಲಾಖೆ ವತಿಯಿಂದ ನಾವು ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಹತ್ರ